ನನ್ನ ವಿರುದ್ಧ ಮಾಡಿರುವ ಎಲ್ಲ ಆರೋಪಗಳು ಸುಳ್ಳು ಹಾಗೂ ಆಧಾರರಹಿತವಾದದ್ದು ಎಂದು ದೇಶದಿಂದ ಪರಾರಿಯಾಗಿರುವ ಉದ್ಯಮಿ ಮೆಹುಲ್ ಚೋಕ್ಸಿ ಹೇಳಿಕೊಂಡಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ 13,000 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ವಾಂಟೆಡ್ ಆಗಿರುವ ಬಗ್ಗೆ ಕ್ಯಾಮರಾ ಮುಂದೆ ಇದೇ ಮೊದಲ ಬಾರಿಗೆ ನೀಡಿದ ಹೇಳಿಕೆ ಇದಾಗಿದೆ. ಜಾರಿ ನಿರ್ದೇಶನಾಲಯದಿಂದ ನನ್ನ ಎಲ್ಲ ಆಸ್ತಿಯನ್ನು ಕಾನೂನುಬಾಹಿರವಾಗಿ ಯಾವುದೇ ಆಧಾರವಿಲ್ಲದೆ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂಬ ಆರೋಪ ಮಾಡಿದ್ದು ಸುದ್ದಿಸಂಸ್ಥೆ ಎಎನ್ಐಗೆ ನೀಡಿದ ಸಂದರ್ಶನದಲ್ಲಿ ಮೆಹುಲ್ ಚೋಕ್ಸಿ ಹೇಳಿದ ಮಾತುಗಳಿವು. ಈ ಪ್ರಶ್ನೆಗಳನ್ನು ಆಂಟಿಗೋವಾದಲ್ಲಿ ಚೋಕ್ಸಿ ವಕೀಲರ ಮೂಲಕ ಕೇಳಲಾಗಿದೆ. ಈ ವರ್ಷ ಜನವರಿಯಲ್ಲಿ ಮೆಹುಲ್ ಚೋಕ್ಸಿ ಹಾಗೂ ಆತನ ಸಂಬಂಧಿ ನೀರವ್ ಮೋದಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ನನ್ನ ಪಾಸ್ಪೋರ್ಟ್ ಸರೆಂಡರ್ ಮಾಡುವ ಪ್ರಶ್ನೆಯೇ ಇಲ್ಲ. ನನ್ನಿಂದ ಭಾರತಕ್ಕೆ ಇರುವ ಸುರಕ್ಷತೆ ಧಕ್ಕೆ ಏನು ಅನ್ನೋದನ್ನು ವಿವರಿಸದ ಹೊರತು ಅದು ಸಾಧ್ಯವೇ ಇಲ್ಲ ಎಂದು ಚೋಕ್ಸಿ ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಮುಂಬೈನ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಯಿಂದ ಇಮೇಲ್ ಬಂದಿತ್ತು. ನನ್ನ ಪಾಸ್ಪೋರ್ಟ್ ಅಮಾನತು ಮಾಡಿದ್ದಾಗಿ ಅದರಲ್ಲಿ ತಿಳಿಸಿದ್ರು. ಅದನ್ನು ತೆರವುಗೊಳಿಸುವಂತೆ ಮನವಿ ಮಾಡಿದೆ. ಆದರೆ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಚೋಕ್ಸಿ ಹೇಳಿಕೊಂಡಿದ್ದಾನೆ. ಮೆಹುಲ್ ಚೋಕ್ಸಿಯನ್ನು ಆಂಟಿಗುವಾದಿಂದ ಭಾರತಕ್ಕೆ ಕರೆತರಲು ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿರುವ ಮಧ್ಯದಲ್ಲಿಯೇ ಈ ಸಂದರ್ಶನ ಬಂದಿದೆ. ಕಳೆದ ವರ್ಷವೇ ಮೆಹುಲ್ ಚೋಕ್ಸಿಗೆ ಆಂಟಿಗೋವಾ ಮತ್ತು ಬಾರ್ಬುಡಾದ ನಾಗರಿಕತ್ವ ದೊರೆತಿದೆ. ಹಲವು ತನಿಖಾ ಸಂಸ್ಥೆಗಳು ಚೋಕ್ಸಿ ಹಾಗೂ ನೀರವ್ ಮೋದಿಯನ್ನು ವಶಕ್ಕೆ ಪಡೆಯುವ ಪ್ರಯತ್ನದಲ್ಲಿವೆ. ಜಾರಿ ನಿರ್ದೇಶನಾಲಯದಿಂದ ಇಂಟರ್ಪೋಲ್ಗೆ ಅರ್ಜಿ ಕಳುಹಿಸಿದ್ದು ಚೋಕ್ಸಿ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅಥವಾ ಜಾಗತಿಕ ವಾರೆಂಟ್ ಹೊರಡಿಸುವಂತೆ ಮತ್ತೊಮ್ಮೆ ಕೇಳಿಕೊಳ್ಳಲಾಗಿದೆ. ಇಂಥ ನೋಟಿಸ್ ಒಂದು ಸಲ ಜಾರಿಯಾದರೆ ತನ್ನ 192 ಸದಸ್ಯ ರಾಷ್ಟ್ರಗಳಿಗೆ ಇಂಟರ್ಪೋಲ್ ಕೇಳಿಕೊಳ್ಳುತ್ತದೆ. ಮೆಹುಲ್ ಬಂಧನ ಅಥವಾ ವಶ ಹಾಗೂ ಹಸ್ತಾಂತರ ಪ್ರಕ್ರಿಯೆಗಳು ಆರಂಭವಾಗ್ತವೆ. ನನ್ನ ವಿರುದ್ಧದ ಆರೋಪಗಳು ರಾಜಕೀಯ ಪಿತೂರಿ ಎಂದು ಚೋಕ್ಸಿ ಹೇಳಿಕೊಂಡಿರೋದ್ರಿಂದ ಸದ್ಯಕ್ಕೆ ಭಾರತದ ಮನವಿಯನ್ನು ಇಂಟರ್ಪೋಲ್ ಹಾಗೇ ಇರಿಸಿದೆ. ಇದರ ಜೊತೆಗೆ ಭಾರತದ ಜೈಲುಗಳ ಸ್ಥಿತಿ, ವೈಯಕ್ತಿಕ ಭದ್ರತೆ ಮತ್ತು ಆರೋಗ್ಯದ ವಿಚಾರದ ಬಗ್ಗೆ ಕೂಡ ಚೋಕ್ಸಿ ಪ್ರಶ್ನೆಗಳನ್ನು ಎತ್ತಿದ್ದಾನೆ. ಸದ್ಯಕ್ಕೆ ನೀರವ್ ಮೋದಿ, ಆತನ ಸಹೋದರ ನಿಶಲ್, ಸಹೋದರಿ ಪೂರ್ವಿ, ಅಧಿಕಾರಿಗಳಾದ ಸುಭಾಷ್ ಪರಬ್ ಮತ್ತು ಮಿಹಿರ್ ಆರ್ ಬನ್ಸಾಲಿ ವಿರುದ್ಧ ಇಂಟರ್ಪೋಲ್ ನೋಟಿಸ್ ಜಾರಿ ಮಾಡಿದೆ.